ಇಷ್ಟು ದಿನ ಕಿಂಗ್ ಕೊಹ್ಲಿಯ ಬ್ಯಾಟಿಂಗ್ ವೈಭವೀಕರಣವನ್ನು ತುಂಬಿಕೊಳ್ಳಲು ಟೀಮ್ ಇಂಡಿಯಾ ಅಭಿಮಾನಿಗಳು ಖಾತರರಾಗಿದ್ದರು ಅದನ್ನ ತುಂಬ ಸಲ ನೋಡಿದ್ದಾರೆ ಆದರೆ ಆರು ವರ್ಷದ ಬಳಿಕ ಅಂದರೆ ಹೆಚ್ಚು ಕಡಿಮೆ ಎರಡು ಸಾವಿರ ದಿನಗಳ ಬಳಿಕ ವಿರಾಟ್ ಕೊಹ್ಲಿ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಬೌಲಿಂಗ್ ಮಾಡಿದ್ರು ಏನಪ್ಪ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ ಅಲ್ಲ ಒಂಬತ್ತನೇ ಓವರ್ ಮಾಡೋಕ್ಕೆ ಬಂದಂಥ ಹಾರ್ದಿಕ್ ಪಾಂಡ್ಯ ಮೂರು ಬಾಲ್ ಮಾಡಿಬಿಟ್ಟು ಇಂಜುರಿ ಆಗ್ತಾರೆ ಆನಂತರದಲ್ಲಿ ಅವ್ರಿಗೆ ಬೌಲಿಂಗ್ ಮಾಡೋಕ್ಕಾಗೋದೇ ಇಲ್ಲ ಮೈದಾನದಿಂದ ಹೊರಗೆ ಹೋಗ್ತಾರೆ ಆಗ ವಿರಾಟ್ ಕೊಹ್ಲಿ ನಾನು ಬೌಲಿಂಗ್ ಮಾಡ್ತೀನಿ ಅಂತಾರೆ ಆರು ವರ್ಷಗಳ ಬಳಿಕ ವಿರಾಟ್ ಕೊಹ್ಲಿ ಬೌಲಿಂಗನ್ನು ಮಾಡಿದ್ರು ಮೂರು ಬಾಲ್ ಅದು ಸಾಕಷ್ಟು ವಿಶೇಷತೆಗಳಿಂದ ಕೂಡಿತ್ತು ಕಿಂಗ್ ಕೊಹ್ಲಿ ರನ್ ಮಷೀನ್ ಈಗ ಬೌಲಿಂಗ್ ಮಾಡಿದ್ದು ಸಾಕಷ್ಟು ಚರ್ಚೆ ಆಯಿತು ಒಂಬತ್ತನೇ ಓವರ್ಸ್ ಅಂದ್ರೆ ಒಂಬತ್ತನೇ ಓವರನ್ನು ಕಂಪ್ಲೀಟ್ ಮಾಡಿದ್ರು ಒಂಬತ್ತನೇ ಓವರ್ನಲ್ಲಿ ಉಳಿದ ಮೂರು ವಸತಿಗಳನ್ನು ವಿರಾಟ್ ಕೊಹ್ಲಿ ಅಖಾಡಕ್ಕಿಡಿದ್ರು ಆ ಮೂಲಕ ಬರೋಬರಿ ಆರು ವರ್ಷಗಳ ಬಳಿಕ ಏಕದಿನ ಕ್ರಿಕೆಟ್ನಲ್ಲಿ ಆಗಿ ಕಾಣಿಸಿಕೊಂಡ ಕೊಹ್ಲಿ ಮೂರು ಎಸೆತದಲ್ಲಿ ಎರಡು ರನ್ ನೀಡಿದರು ಕೊಹ್ಲಿಯ ಕೊನೆಯ ಬಾರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀಲಂಕಾ ವಿರುದ್ಧ ಕೊಲಂಬೋದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಬೌಲಿಂಗನ್ನು ಮಾಡಿದರು ಮಾಡಿದ್ದರು